ಇಳಿ ವಯಸ್ಸಿನಲ್ಲೂ ಚುನಾವಣೆಗೆ ಕಾಗೋಡು ತಿಮ್ಮಪ್ಪ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಆಗೋದಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಕಾಗೋಡು ತಿಮ್ಮಪ್ಪ ಅವರು. ಕಾಗೋಡು ತಿಮ್ಮಪ್ಪ ಹಾಗೆಯೇ ಅವರ ಪುತ್ರಿ ರಾಜನಂದಿನಿ ಇಬ್ಬರು ಕೂಡ ಅರ್ಜಿಯನ್ನ ಹಾಕಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ನಿನ್ನೆ. ಸಾಗರ ಕ್ಷೇತ್ರದ ಸಂಬಂಧ ಕಾಗೋಡು ತಿಮ್ಮಪ್ಪ ಅರ್ಜಿ ಹಾಕಿದ್ದಾರೆ. ಇನ್ನು ಟೈಮ್ ಇದೆ, ಸ್ಪರ್ಧೆಗೆ ನಾನು ರೆಡಿ ಇದ್ದೀನಿ ಅಂತ ಶಿವಮೊಗ್ಗದಲ್ಲಿ ಕಾಗೋಡು ತಿಮ್ಮಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಂಗ ನೋಡಕ್ ಹೋದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಅವರು ಹೇಳ್ಕೊಂಡಿದ್ರು ಇದು ನನ್ನ ಕೊನೆ ಚುನಾವಣೆ ಅಂತ ಕಾಣಿಸುತ್ತೆ ಅಂತ. ಬಟ್ ಈಗ ಮತ್ತೆ ಅರ್ಜಿಯನ್ನ ಹಾಕಿದ್ದಾರೆ, ಇನ್ನು ಟೈಮ್ ಇದೆ, ಸ್ಪರ್ಧೆಗೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. 80 ಪ್ಲಸ್ ಆಗಿದೆ ಕಾಗೋಡು ತಿಮ್ಮಪ್ಪ ಅವರಿಗೆ, ಒಂದಿಷ್ಟು ಅನಾರೋಗ್ಯ ಸಮಸ್ಯೆಗಳು ಇದೆ. ಈ ಮಧ್ಯದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಗೋದಕ್ಕೆ ಸಾಗರ ಕ್ಷೇತ್ರದಿಂದ ಅರ್ಜಿಯನ್ನ ಅವರು ಹಾಕಿದ್ದಾರೆ. ಉಮೇದುವಾರಿಕೆಗೆ ನಾನು ಹಾಗೇನೆ ರಾಜನಂದಿನಿ ಅರ್ಜಿಯನ್ನ ಹಾಕಿದ್ದೀವಿ, ಪಕ್ಷ ಸೂಚನೆ ಕೊಟ್ಟರೆ ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ ಅಂತ ಶಿವಮೊಗ್ಗದಲ್ಲಿ ಕಾಗೋಡು ತಿಮ್ಮಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುರುಘಾಮಠದ ಮಕ್ಕಳ ರಕ್ಷಣೆ ವಿಚಾರದಲ್ಲಿ ಎಡವಟ್ಟುಗಳಾಗ್ತಾ ಇದೆ. ಕರ್ತವ್ಯ ಲೋಪದ ಆರೋಪದ ಮೇಲೆ ಮಕ್ಕಳ ಕಲ್ಯಾಣ ಸಮಿತಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ಳಲಾಗಿದೆ. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಮುರುಘಾಸ್ವಾಮಿ ವಿರುದ್ಧ ಪೋಕ್ಸೋ ಪ್ರಕರಣ ಸಂಬಂಧ ಮಠಕ್ಕೆ ಜಾಗ ಕೊಟ್ಟ ಮದಕರಿ ನಾಯಕನ ವಂಶಸ್ಥರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವಾಮಿ ಹಾಗೇನೆ ಮಠದ ಆಡಳಿತ ವರ್ಗದ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇಂಥದ್ದೆಲ್ಲ ಅನಾಚಾರಗಳು ಮಕ್ಕಳ ಮೇಲೆ ಈ ತರದೆಲ್ಲ ಕೃತ್ಯಗಳಾಗಿದೆ ಅಂತೇಳಿ ಜಾಗ ಕೊಟ್ಟಿದ್ವಿ ನಾವು ಒಳ್ಳೆ ಉದ್ದೇಶದಿಂದ. ಆದ್ರೆ ಈಗ ನೋಡಿದ್ರೆ ಸ್ವಾಮಿ ಏನ್ ಮಾಡಿದ್ದಾರೆ, ಮಠದ ಆಡಳಿತ ವರ್ಗ ಏನ್ ಮಾಡಿದ್ದಾರೆ ಅದ್ರ ಬಗ್ಗೆ ನಮಗೆ ಬೇಸರ ಇದೆ ಅಂತ ಹೇಳ್ಕೊಂಡಿದ್ದಾರೆ ಮದಕರಿ ನಾಯಕನ ವಂಶಸ್ಥರು. ಸ್ವಾಮಿಗಳು ತಮಗೆ ಬೇಕಾದವರಿಗೆ ಆಡಳಿತವನ್ನು ವಹಿಸಿಬಿಟ್ಟಿದ್ದಾರೆ. ಮಠದ ಆಸ್ತಿ ಅಸ್ತಿತ್ವ ಪರಂಪರೆ ಹಿಡಿದಿಡುವಂತ ಪ್ರಯತ್ನ ಆಗಿದೆ. ಎಲ್ಲ ಸಮುದಾಯವನ್ನು ಒಗ್ಗೂಡಿಸಿಕೊಂಡು ಹೋಗುವಂತ ಪೀಠಾಧ್ಯಕ್ಷರು ಅವರು ಆಗಬೇಕಾಗಿತ್ತು. ಇನ್ನು ವಿದ್ಯಾಪೀಠದ ಆಡಳಿತ ಮಂಡಳಿ ಪುನರ್ರಚನೆಯಾಗಬೇಕು. ಹಣ ದುರುಪಯೋಗ ಆಗದಂತೆ ಈ ಬಗ್ಗೆ ಸರ್ಕಾರ ನೋಡ್ಕೊಳ್ಬೇಕಾಗುತ್ತೆ. ಸರ್ಕಾರದಿಂದ ಸಿಇಒ ಮತ್ತು ಕಾರ್ಯದರ್ಶಿ ನೇಮಕ ಆಗಬೇಕು ಅನ್ನೋ ಆಗ್ರಹವನ್ನು ಮದಕರಿ ನಾಯಕನ ವಂಶಸ್ಥರು ಮಾಡಿದ್ದಾರೆ. ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪೀಠಾಧ್ಯಕ್ಷರಾಗಿ ಅಧಿಕಾರಕ್ಕೆ ಬಂದಂಥ ಶಿವಮೂರ್ತಿ ಸ್ವಾಮೀಜಿಗಳು ಸಾಕಷ್ಟು ಕೆಲಸಗಳನ್ನು ಮಾಡಿದರು. ಆದರೆ ಈಚೀಚೆಗೆ ಬಹಳ ಒಂದು ರೀತಿ ಗುರುತರ ಆರೋಪಕ್ಕೆ ಒಳಗಾಗಿ ಬಂಧಿಸಲ್ಪಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಅದಕ್ಕೆ ಗೊಂದಲ ನಿರ್ಮಾಣ ಮಾಡ್ತಾ ಆಸ್ತಿ ಮಠದ ಎಲ್ಲ ಪರಂಪರೆ ಹಾಗೂ ಮಠದ ಎಲ್ಲ ಒಂದು ಅಸ್ತಿತ್ವ ಆನಂತರ ಎಲ್ಲ ಒಂದು ಆಡಳಿತ ಎಲ್ಲ ಅವರ ಕೈಯಲ್ಲೇ ಹಿಡಿದಿಟ್ಕೊಳ್ತಕ್ಕಂಥ ಪ್ರಯತ್ನ ಅವರು ನ್ಯಾಯಾಂಗ ಬಂಧನದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಚಿತ್ರದುರ್ಗ ಮುರುಘಾಮಠದ ಎಲ್ಲ ಆಡಳಿತ ಆಮೇಲೆ ಪೀಠಾಧ್ಯಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಸುಗಮ ಕಾರ್ಯಕಲಾಪಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗೊಂದಲಗಳು ನಿರ್ಮಾಣ ಆಗಿದ್ದಾವೆ. ಜೊತೆಯಲ್ಲಿ ಇದು ನಿಷ್ಪಕ್ಷಪಾತವಾಗಿ ಬೇರೆ ಸ್ವಾಮೀಜಿಗಳನ್ನ ಅಥವಾ ಪರ್ಯಾಯ ಪೀಠಾಧ್ಯಕ್ಷರನ್ನ ಆಯ್ಕೆ ಮಾಡಲ್ಲಿ ಸ್ವಾರ್ಥ ಆಮೇಲೆ ಪಕ್ಷಪಾತ ಧೋರಣೆ ಅನುಸರಿಸ್ತಾ ಇದ್ದಾರೆ. ಎಲ್ಲ ಸಮುದಾಯಗಳಿಗೂ ಅನುಕೂಲ ಆಗಂತ ಎಲ್ಲ ಸಮುದಾಯಗಳನ್ನು ಸಮಾನವಾಗಿ ಕಂಡು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ನೂತನ ಪೀಠಾಧ್ಯಕ್ಷರನ್ನ ಅಲ್ಲಿ ಆಯ್ಕೆ ಮಾಡಬೇಕು. ಎಲ್ಲ ಆಡಳಿತ ಮಂಡಳಿಗಳನ್ನ ಪುನರ್ರಚಿಸಿಬಿಟ್ಟು ಯಾವುದೇ ಒಂದು ಹಣದ ದುರುಪಯೋಗ ಆಗದಲೇ ಇರೋ ರೀತಿ ಕಾರ್ಯನಿರ್ವಹಣಾಧಿಕಾರಿ ಆಡಳಿತಾಧಿಕಾರಿ ಕಾರ್ಯದರ್ಶಿಗಳನ್ನ ನೇಮಕ ಮಾಡಿ